ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಮಾಲಿನಿಯವರೇ, ಮಾಲಿನಿಯವರೇ, ಯಾರು? ಓ ಪದ್ಮಿನಿ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಅನ್ಪೂರ್ಣ ಅವರು, ರೇಖಾ ಅವರು ಇಬ್ರು ಮನೆಯಲ್ಲಿಲ್ಲ. ಪರವಾಗಿಲ್ಲ, ನೀವಿದ್ದೀರಲ್ಲ. ಏನ್ ವಿಷಯ? ಏನು ಅಂತ ಹೇಳಿ ಮಾಲಿನಿ ಅವರೇ, ನಿಮಗೆ ಗೊತ್ತಲ್ಲ ಮನೆ ಲಾಕ್ಡೌನ್ ಸಮಯದಲ್ಲಿ ನಾನು ಎಷ್ಟು ಜನಕ್ಕೆ ಕಿಟ್ಟಿನ ಹಂಚಿದ್ದೀನಿ, ಆದ್ರೆ ಅವರು ಅದನ್ನೆಲ್ಲ ತಗೊಂಡೋಗಿ ಮಾರ್ಕೊಂಡ್ರಂತೇರಿ. ಸ್ವಲ್ಪನಾದರೂ ಮಾನ ಮರ್ಯಾದೆ ಬೇಡವಾ ಅವ್ರಿಗೆ? ಹೋಗ್ಲಿ ಬಿಡಿ, ಅವ್ರಿಗೆ ಏನೋ ಕಷ್ಟ ಇರುತ್ತೆ, ಅದಕ್ಕೆ ಮಾರ್ಕೊಂಡಿರ್ತಾರೆ. ಕಷ್ಟ ಇರೋರೆಲ್ಲ ಮೈ ಬಗ್ಸ್ ದುಡಿಯೋದಿಲ್ಲ ಮಾಲಿನಿ ಅವರೇ. ಈಗ ನಮ್ಮನೆ ಹತ್ರನೇ ನೋಡಿ ಎಷ್ಟು ಚೆನ್ನಾಗಿ ಊಟಕ್ಕೆ ಬರ್ತಾರೆ. ಅವ್ರಿಗೆ ಅಡುಗೆ ಮಾಡೋಕೆ ಅಂತಾನೆ ಒಬ್ರು ಅಡುಗೆಯವ್ರನ್ನ ಇಟ್ಬಿಟ್ಟಿದ್ದೀನಿ. ಅವ್ರಿಗೆ ಅಡುಗೆ ಮಾಡಿ ಮಾಡಿ ಮನೇಲಿ ರೇಷನ್ ಎಲ್ಲ ಖಾಲಿ ಆಗ್ಬಿಟ್ಟಿದೆ. ಅಯ್ಯೋ, ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋತೀರಾ? ಜನಸೇವೆನೇ ಜನಾರ್ದನ ಸೇವೆ. ಅಯ್ಯೋ, ನಾವು ಎಷ್ಟು ಅಂತ ಸೇವೆ ಮಾಡೋದು ಹೇಳಿ? ಮೊನ್ನೆ ಯಾರೋ ಬಿ ಪಾಸಿಟಿವ್ ಬ್ಲಡ್ ಬೇಕು ಅಂತ ಹೇಳಿದ್ರು. ನಾನ್ ತಕ್ಷಣ ಫೇಸ್ಬುಕ್ ವಾಟ್ಸಾಪ್ ಅಲ್ಲೆಲ್ಲ ಹಾಕಿ ಆ ಬ್ಲಡ್ ನ ಅರೇಂಜ್ ಮಾಡ್ಬಿಟ್ಟೆ. ಹೌದಾ? ಆಕ್ಚುಲಿ ನಿಮ್ದು ಬಿ ಪಾಸಿಟಿವ್ ಅಲ್ವಾ, ನೀವೇ ಡೊನೇಟ್ ಮಾಡ್ಬೋದಿತ್ತು. ಇಲ್ಲ ಇಲ್ಲ, ನಮ್ಮಪ್ಪ ನನ್ನ ಹೈಸ್ಕೂಲ್ ಅಲ್ಲಿ ಇದಾಗ್ಲೇ ಹೇಳಿದ್ದಾರೆ, ಮಗಳೇ ನಮ್ದು ಪಾಳ್ಳೆಗಾರರು ವಂಶ, ನಮ್ ರಕ್ತದ ಗುಣ ತುಂಬಾ ಪವರ್ಫುಲ್, ಅದು ಬೇರೆಯವ್ರಿಗೆ ಹೋಗಿ ನೀನ್ ತುಂಬಾ ವೀಕ್ ಆಗ್ಬಿಟ್ರೆ ಕಷ್ಟ ಅಂತ. ಹೌದಾ? ಸರಿ ಸರಿ, ಬಂದ ವಿಷಯ ಏನಿಲ್ಲ, ಅದು ರೇಷನ್ ಎಲ್ಲ ಖಾಲಿ ಆಗಿತ್ತು, ಒಂದ್ ಕಪ್ ಸಕ್ಕರೆ ಬೇಕಾಗಿತ್ತು. ಹೌದಾ? ಸರಿ ಕಡಿ, ತರ್ತೀನಿ. ಮಾಲಿನಿ ಅವರೇ, ಒಂದ್ ನಿಮಿಷ. ಏನು, ಹಾಲು ಬೇಕಿತ್ತ? ಅಯ್ಯೋ ಇಲ್ಲ ಇಲ್ಲ, ನೀವು ಹೀರೋಯಿನ್ ಆಗ್ತಿದ್ದೀರಂತೆ. ಹೌದೌದು, ನಾನು ಹೀರೋಯಿನ್ ಆಗ್ತಿದ್ದೀನಿ, ನಿಮ್ಗೆ ಗೊತ್ತಾಯ್ತು? ನಿಮ್ ಮನೆಗೆ ಯಾರೋ ಚೈನೀಸ್ ಡೈರೆಕ್ಟರ್ ಬಂದಿದಾರಂತೆ, ನಾನು ಪರಿಚಯ ಮಾಡ್ಸಲ್ವಾ? ಖಂಡಿತ ಪರಿಚಯ ಮಾಡಿಸ್ತೀನಿ, ನಿಮಗ್ ಪರಿಚಯ ಮಾಡಿಸ್ತಿರ್ತೀನ. ಒಂದ್ ನಿಮಿಷ ಇದೆ. ಮಿಸ್ಟರ್ ಡೈರೆಕ್ಟರ್ ತಟ್ಟೆ ಅವರೇ, ಡೈರೆಕ್ಟ್ರೇ, ಅವರು ಸ್ವಲ್ಪ ಬಿಜಿ ಇರ್ತಾರೆ, ಕತೆ ರೆಡಿ ಮಾಡ್ತಿರ್ತಾರಲ್ಲ, ಅದಕ್ಕೆ ಬನ್ನಿ ಬನ್ನಿ, ನಾವೇ ಹೋಗೋಣ. ಪದ್ಮಿನಿ ಅವರೇ, ಇವರೇ ನಮ್ಮ ಇಂಟರ್ನ್ಯಾಷನಲ್ ಡೈರೆಕ್ಟರ್, ದಿ ಗ್ರೇಟ್ ಚೈನೀಸ್ ಡೈರೆಕ್ಟರ್ ಮಿಸ್ಟರ್ ತಟ್ಟೆ ಅಂತ. ನಮಸ್ಕಾರ. ಏನು ಅಂದ್ರೆ ಅಂದ್ರೆ ನಿಮ್ಮ ಮುಖದಲ್ಲಿ ಕಳೆ ಎದ್ದು ಎದ್ದು ಕುಣಿತಾ ಇದೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಡೈರೆಕ್ಟ್ರೆ, ಇವ್ರಿಗೆ ಬೇರೆ ಬೇರೆ ಭಾಷೆ ಕಲಿಬೇಕು ಅಂತ ತುಂಬಾ ಇಷ್ಟ. ಈ ಭಾಷೆ ಕಲಿಬೇಕು, ಆ ಭಾಷೆ ಕಲಿಬೇಕು ಅಂತ ಚಡಪಡಿಸ್ತಿರ್ತಾರೆ. ಹೌದು, ಚೈನೀಸ್ ಭಾಷೆ ಕಲಿಬೇಕು ಅಂತ ನನಗೆ ತುಂಬಾ ಆಸೆ, ಆದ್ರೆ ಹೇಳ್ಕೊಡಕ್ ಯಾರು ಟೀಚರೇ ಸಿಕ್ಕಿರ್ಲಿಲ್ಲ. ಈಗ ನಿಮ್ಮನ್ ನೋಡಿದ್ಮೇಲೆ ನೋಡಿ, ನನಗೆ ಲವ್ ಅಂದ್ರೆ ಅಲ್ಲ ಆಗಲ್ಲ. ಅಯ್ಯೋ ಅಲ್ಲ ಅಲ್ಲ, ನಿಮ್ಮನ್ ನೋಡಿದ್ಮೇಲೆ ಭಾಷೆ ಕಲಿಬೇಕು ಅನ್ನೋ ಆಸೆ ಇನ್ನು ಜಾಸ್ತಿ ಆಗ್ತಿದೆ ಅಂದೆ. ಹೇಳ್ಕೊಡ್ತೀರಾ? ನನಗೂ ಕಾಫಿ ಹೇಗ್ ಮಾಡೋದು ಅಂತ ಹೇಳ್ಕೊಡ್ರಿ. ಸಮರ್, ನಾನಿಲ್ಲಿ ಟ್ರೈನಿಂಗ್ ಸೆಂಟರ್ ಇದಿಲ್ಲ, ನೀವು ದಯವಿಟ್ಟು ಅಲ್ಲಿ ಹೋಗಿ ಕೂತ್ಕೊಂಡ್ರೆ ನಾನು ಕಾಫಿ ಮಾಡ್ಕೊಂಡು ಬರ್ತೀನಿ. ಲವ್ ಮಾಡೋ ಹುಡುಗರ ಪರಿಸ್ಥಿತಿನೇ ಇಷ್ಟ, ಕೆಲಸ ಎಲ್ಲ ಬಿಟ್ಟು ಹಿಂದೆ ಬಿದ್ದಿರ್ತೀವಿ, ಕಡೆಗೆ ನಮ್ಮನ್ನ ಕೆಲ್ಸಕ್ಕೆ ಬರ್ದಿರೋ ತರ ನೋಡ್ತಾರೆ. ಗುಲಾಬಿ ಅವರೇ, ಗುಲಾಬಿ ಅವರೇ, ಯಾರು ಇಲ್ಲಿ ಎಣ್ಣೆ ಚೆಲ್ಲಿರೋದು? ನನ್ ಸೊಂಟ. ಯಾರು ಚೆಲ್ಲಿದ್ರು? ನನಗೇನ್ ಗೊತ್ತು. ಎದಳಿ ನೀವು, ಎದಳಿ. ಕಾಮಾಕ್ಷಿ, ಏ ಕಾಮಾಕ್ಷಿ, ಕರ್ದ್ರ ಕರ್ದೆ ಕಡೆ. ಏನಿದು, ನೆಲಕ್ಕೆ ಏನಾಗ ಕೊಡ್ಸಿದ್ಯಾ? ಅಮ್ಮೋರೆ, ನೆಲ ಪಳ ಪಳ ಅಂತ ಕಾಣ್ಲಿ ಅಂತ ಎಣ್ಣೆ ಕೊಡ್ತಿದ್ದೀನಿ ಅಮ್ಮೋರೆ. ಎಣ್ಣೆನಾ? ಯಾಕೆ ಬಿದ್ರ? ಬಿದ್ದಿದ್ ನಾನಲ್ಲ, ಇವ್ರು. ಹೋಗ್ಲಿ ಬಿಡಿ, ನೀವಲ್ವಲ್ಲ. ಗಂಡಸ್ರು ಬಿದ್ದು ಮೈಮುಳೆ ಮುರ್ಕೊಂಡ್ರೆ ಏನೂ ಆಗೋದಿಲ್ಲ. ಎಲ್ಲ ಕಡೆ ನೀವೇ ಅಡಿಗೆ ಭಟ್ರ ಆಗ್ಬಿಟ್ರ,
ನಿಮ್ಮ ಮಾತು ಕೇಳ್ತಾ ಇದ್ರೆ ನನ್ನ ಬಾಯಿಂದ ನೀರು ಬರ್ತಾ ಇದೆ. ನಮ್ಮ ಫ್ಯಾಮಿಲಿಯಲ್ಲಿ 1 ಕೋಟಿ ಖರ್ಚು ಮಾಡಿ ಮದುವೆ ಮಾಡಿಸ್ಬೇಕು ಅನ್ಕೊಂಡಿದ್ದೀನಿ. 1 ಕೋಟಿನ ಅಷ್ಟೊಂದು ಯಾಕೆ ಖರ್ಚು ಮಾಡಬೇಕು? ಟ್ಯಾಕ್ಸ್ ನ ಅವಾಯ್ಡ್ ಮಾಡಬೇಕಲ್ಲ, ಇರೋದೇ ಅದೊಂದು ದಾರಿ. ನಿನಗೆ 10 ಲಕ್ಷ ಕ್ಯಾಶ್ ಎಷ್ಟು ಬಿಡ್ತೀನಿ ಕ್ಯಾಚ್ ಇಟ್ಕೊಂಡ್ಬಿಡ. ಯಾಕೆ ಇವಾಗಲೇ ಸಿಗ್ತೀರಾ? ಮದುವೆ ಫಿಕ್ಸ್ ಆಗಲಿ, ನೀನೆ ಕುಕ್ಕು ಅಂತ ಫಿಕ್ಸ್ ಮಾಡಿ 10 ಲಕ್ಷ ಅಡ್ವಾನ್ಸ್ ನ ಎಷ್ಟು ಬಿಡ್ತೀನಿ. ಆದ್ರೆ ನೀನೆ ಒಳ್ಳೆ ಅಡಿಗೆ ಭಟ್ಟ ಅಂತ ನನಗೆ ಗೊತ್ತಾಗಬೇಕು ಅಂದ್ರೆ ನಿನಗೆ ಒಂದು ಪರೀಕ್ಷೆ ಕೊಡ್ತೀನಿ. ಯಾವ್ದಾದ್ರು ಸಣ್ಣದಾಗಿ ಒಂದು ಅಡುಗೆ ಮಾಡಿ ತೋರಿಸ್ಬಿಡು. ಮಾಡೋಣ ಅದಕ್ಕೇನಂತೆ. ಆದ್ರೆ ನಮ್ದು ಒಂದು ಕಂಡೀಷನ್. ಕಂಡೀಷನ್ ನನಗೆ ಹೇಳು. ಏನಿಲ್ಲ, ನನಗೊಬ್ಬ ಅಸಿಸ್ಟೆಂಟ್ ಬೇಕು. ನಾನು ಹೇಳಿದ ಕೆಲಸ ಎಲ್ಲ ಕರೆಕ್ಟ್ ಆಗಿ ಮಾಡ್ಬೇಕು. ನೀನು ಚೆನ್ನಾಗಿ ಅಡುಗೆ ಮಾಡ್ತೀನಿ ಅಂದ್ರೆ ನಾನೇ ನಿನಗೆ ಅಸಿಸ್ಟೆಂಟ್ ಆಗ್ತೀನಿ. ಪೂರ್ತಿ ನೆಲ ಪಳ ಪಳ ನಂಗೆ ಒಳ್ಳೆಯಂಗೆ ಕ್ಲೀನ್ ಮಾಡ್ಬಿಡ್ತೀನಿ. ಏನು ಇಷ್ಟು ಬೇಗ ಒರೆಸ್ತಿದ್ರಾ? ಎಲ್ಲನೂ ಗುಡಿಸ್ಬಿಟ್ರಾ? ಅಕ್ಕ ಒರ್ಸಾದ್ಮೇಲೆ ಗುಡಿಸ್ತೀವಿ ಬಿಡಕ್ಕ. ಒರ್ಸಾದ್ಮೇಲೆ ಗುಡಿಸ್ತೀಯಾ? ಹೇ, ಯಾವೂರು ನಿಮ್ದು? ಯಾರಾದ್ರೂ ಒರ್ಸಾದ್ಮೇಲೆ ಗುಡಿಸ್ತಾರಾ? ಗುಡಿಸಾದ್ಮೇಲೆ ತಾನೇ ಒರೆಸ್ತಾರೆ. ಅಕ್ಕ ನಾವು ಉಪೇಂದ್ರಣ್ಣನ ಫ್ಯಾನು. ಉಪೇಂದ್ರಣ್ಣ ಅವ್ರು ಏನ್ ಹೇಳಿದ್ದಾರೆ? ಏನ್ ಹೇಳಿದ್ದಾರೆ? ತಟ್ಟಲೇ ಯಾಕೆ ಊಟ ಮಾಡ್ಬೇಕು? ಲೋಟದಲ್ಲೂ ಊಟ ಮಾಡ್ಬೋದು. ಲೋಟದಲ್ಲೇ ಯಾಕೆ ನೀರು ಕುಡಿಬೇಕು? ತಟ್ಟೆಲ್ಲೂ ನೀರು ಕುಡಿಬೋದು ಅಂತ ಹೇಳಿದ್ದೇನಕ್ಕ. ಅಲ್ಲಮ್ಮ, ಯಾರಾದ್ರೂ ಒರ್ಸಾದ್ಮೇಲೆ ಗುಡಿಸ್ತಾರ? ಗುಡಿಸಾದ್ಮೇಲೆ ತಾನೇ ಒರೆಸ್ತಾರೆ. ಅಕ್ಕ ಒರ್ಸಾದ್ಮೇಲೆ ಗುಡಿಸ್ತೀನಿ ಬಿಡಕ್ಕ. ಓ ನೋಡು, ಗುಡಿಸ್ಬಿಟ್ಟು ಒರ್ಸೋದೇ ಧೂಳು ಹೋಗ್ಲಿ ಅಂತ ಅದಕ್ಕಿಂತ ಮುಂಚೆ ಗುಡಿಸೋದು ಯಾವ್ದಾದ್ರು ದೊಡ್ಡ ದೊಡ್ಡ ಪೀಸು ಕಡ್ಡಿ ಏನಾದ್ರೂ ಬಿದ್ದಿದ್ರೆ ಹೋಗ್ಲಿ ಅಂತ. ಅಂತ ದೊಡ್ಡ ದೊಡ್ಡ ಪೀಸ್ಗಳೆಲ್ಲ ಏನು ಇಲ್ಲ ಬಿಡಕ್ಕ. ಆಗ್ತಲ್ಲ, ನನ್ ಕೈಲಿ ನಿಜವಾಗ್ಲೂ ಆಗ್ತಲ್ಲ. ಬರೋದ್ ಬಂದ್ಬಿಟ್ಟಿದ್ಯಾ? ಗುಡಿಸ್ಕೊಂಡು ಒರ್ಸ್ಕೊಂಡು ಹೋಗು. ಜಾದು ಎಲ್ಲಾ